ಯೋಗೇಶ್ವರ ಬಂದರೆ ಒಳ್ಳೇದು ಹೇಳ್ರಿ. ಅದರ ಈಗ ಎನ್ ಡಿ ಎ ಮೈತ್ರಿಕೂಟ ಬರ್ತದೆ, ಯಾರು ಬಂದರು ಉತ್ತಮ ನಿಮಗೆ? ಯೋಗೇಶ್ವರ ಬಂದರೆ ಒಳ್ಳೇದು ಬಿಡಿ. ಯೋಗೇಶ್ ಅವ್ರು ಬಂದರು ಒಳ್ಳೇದಾ? ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರು ಬಂದರು ಒಳ್ಳೇದು, ಅವ್ರು ಬಂದರು ಎರಡು ಒಂದೇ ಅಲ್ವೇ. ಅದಕ್ಕೆ ಅದು ಬೇಕಾಗಿಲ್ಲ ಸ್ವಾಮಿ, ಅದು ಮಾಡಿದ್ರೆ ಎಲ್ಲ ರೆಕಾರ್ಡ್ ಎಲ್ಲನೂ ಬೇರೆ ಬೇರೆ ಮಾಡಬೇಕಾಯ್ತದಲ್ಲ ಅಪೋಜಿತಿ. ಹಾಂ, ಜಮೀನುಗಳೆಲ್ಲ ಬೇರೆ ಮಾಡಬೇಕು ರೆಕಾರ್ಡ್ಗಳ. ಹುಡುಗರುಗಳೆಲ್ಲ ಹೋಗೋರು ಓದು ಹುಡುಗರದವೆಲ್ಲನೂ ಈಗ ಆಗಿರೋ ಪದ್ಧತಿಗೆ ತಿರ್ಗಾ ಬೇರೆ ಬೇರೆ ಮಾಡಬೇಕಾಯ್ತದೆ. ಇದು ಇದೇ ಇದ್ದರೆ ಸರಿ ಅಲ್ವಾ ಚನ್ನಪ ರಾಮನಗರ ಜಿಲ್ಲೆನೇ ಇದ್ರೇ. ಶಿವಕುಮಾರ್ ಅವ್ರು ತಿರುಗಿ ನೋಡಿದ್ರೆ ಇವಾಗ ಬರ್ತಾ ಇದ್ರೆ ಇದಕ್ಕೇನು ಹೇಳ್ತಾ ಇದ್ರ? ಹಾಂ, ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿವಸ ನೋಡಿಲ್ಲ ಇಲ್ಲಿ ಚನ್ನಪಟ್ಟಣಕ್ಕೆ ಬಂದಿಲ್ಲ. ಹಾಂ, ಇವಾಗ ಬರ್ತಾ ಇದ್ದಾರೆ, ಇದು ಅದಕ್ಕೇನು ಹೇಳ್ತಾ ಇದ್ರ? ಬಂದು ಹೋಗ್ಲಿ ಬಿಡಿ, ಬಂದು ನೋಡ್ಕೊ ಹೋಗ್ಲಿ, ಎಲ್ಲ ಬಂದು ನೋಡ್ಕೊ ಹೋಗ್ಲಿ ಅವರು. ಸರ್, ಈಗ ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಆಗ್ತಾ ಇದೆ, ಎನ್ ಡಿ ಎ ಅಭ್ಯರ್ಥಿ ಆದರೂ ಇಷ್ಟ ಯಾರು ಆಗ್ಬೇಕು ಸರ್? ನಮಗೆ ಯೋಗೇಶ್ ಆಗ್ಬೇಕು ಸರ್. ಯೋಗೇಶ್, ಹಾಂ, ಯೋಗೇಶ್ವರ್ ಆಗ್ಬೇಕು ಸರ್. ಅದೇ ಯೋಗೇಶ್ವರ್ ಬಂದರೆ ಅಭಿವೃದ್ಧಿ ಆಗುತ್ತೆ ಚೆನ್ನಾಗಿ. ಈಗ ಸಿದ್ದರಾಮಯ್ಯ ಅವರು ಏನು ಎಲ್ಲ ಭೇಟಿ ಭಾಗ್ಯ ಅದು ಇದು ಕೊಟ್ಟು ಯಾವುದು ಇಷ್ಟು ಒಂದು ಕಾಲು ವರ್ಷ ಏನೋ ಆಯ್ತಾ ಇದೆ, ಯಾವುದು ಇಲ್ಲಿ ಒಂದು ಮೋರಿನೂ ಆಯ್ತಾ ಇಲ್ಲ, ಒಂದು ಬ್ರಿಡ್ಜು ಆಯ್ತಾ ಇಲ್ಲ, ಎಲ್ಲ ವೇಸ್ಟು. ಹಂಗಾಗಿ ಯೋಗೇಶ್ವರ್ ಬರ್ಬೇಕು ಸರ್. ಯೋಗೇಶ್ವರ್ ಬಂದು ಮತ್ತೆ ಅದು ಶಿವಕುಮಾರ್ ಇವಾಗ ಬಂದಿದ್ದಾರೆ ಅದ್ರ ಬಗ್ಗೆ. ಅದೇ ಸರ್, ಅವ್ರ ಎಲೆಕ್ಷನ್ ಇದೆಯಲ್ಲ ಆಗಿ ಬಂದಿದ್ದಾರೆ. ನಮ್ಗೆ ಯೋಗೇಶ್ವರ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ನೀರಾವರಿ ಮಾಡಿದ್ದಾರೆ, ಎಲ್ಲ ಜನ ಎಲ್ಲ ಹೊರಗಡೆ ಹೋಗಿದ್ದರು, ಈಗ ಎಲ್ಲ ಹಳ್ಳಿ ಕಡೆ ಚೆನ್ನಾಗಿದ್ದಾರೆ. ಅವ್ರಿಗೆ ಎರಡು ಮೂರು ಸಲ ಸೋಲ್ಸಿದ್ದಾರೆ, ಈ ಸಾರಿ ಅವ್ರಿಗೆ ಗೆಲ್ಲಿಸ್ತಾರೆ. ಈಗ ಯಾರು ಬಂದರು ಉತ್ತಮ ಅಂತಾರೆ? ಯೋಗೇಶ್ವರ್. ಹಾಂ, ಅವ್ರು ಬಂದರೆ ಅಧಿಕಾರ ಇದು ಎಲ್ಲ ಅಭಿವೃದ್ಧಿ ಆಗುತ್ತಂತೆ. ಹಾಂ, ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.